ನಮ್ಮ ಮುಳಿಯಾಲದಲ್ಲಿ ವರ್ಷಾವಧಿ ಪತ್ತನಾಜೆಗೆ ನಡೆಯುವ ನಾಗತಂಬಿಲ ಮತ್ತು ದೈವಗಳಿಗೆ ತಂಬಿಲ ವಿದ್ಯುಕ್ತವಾಗಿ ಇಂದು ನಡೆಯಿತು. ಆ ವಿಡಿಯೋ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಭೌಗೋಳಿಕವಾಗಿ ವೈವಿಧ್ಯಮಯವಾದ ತುಳುನಾಡು ಪ್ರಕೃತಿ ಆರಾಧನೆಯ ದೃಷ್ಟಿಯಿಂದ ವಿಭಿನ್ನತೆಯನ್ನು ಹೊಂದಿದೆ. ತುಳುವರು ಆಚರಿಸುವ ಪತ್ತನಾಜದ ಆಚರಣೆ ಸಹ ತುಳುವರ ಇಂಥ ಆರಾಧನೆಯ ಪ್ರತೀಕ. ಭೂಮಿ ಎಂಬ ಹೆಣ್ಣು ಋತುಮತಿಯಾಗುವ ಅದನ್ನು ಭೂತಾಯ ಮಕ್ಕಳು ಸಂಭ್ರಮಿಸುವುದೇ ಪತ್ತನಾಜೆ. ಪತ್ತನಾಜೆ ಎಂದರೆ ತುಳುನಾಡಿನಲ್ಲಿ ನಡೆಯುವ ಆಟ, ಯಕ್ಷಗಾನ, ಅಯೋನ, ಕೋಲ, ಜಾತ್ರೆ ಎಂಬ ಕಾರ್ಯಕ್ರಮಗಳಿಗೆ ಆಡಂಬರಕ್ಕೆ ವಿರಾಮ ಹೇಳುವ ದಿನ. ಮನುಷ್ಯರು ಕೃಷಿ ಕೆಲಸ, ಕೃಷಿ ಚಟುವಟಿಕೆಗಳನ್ನು ಮರೆತು ಕೋಲ ಅಯನೋಗಳಲ್ಲೇ ಕಾಲ ಕಳೆದು ಜವಾಬ್ದಾರಿಯನ್ನು ಮರೆತು ಬಿಡಬಾರದು ಎಂಬುದಕ್ಕಾಗಿ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ ಎಂದರೂ ತಪ್ಪಾಗಲಾರದು. ಮೌನಮೌ ಶಿವದ್ವಾನ ಕಂಜರಭ್ಯ ಪ್ರಗಂಧಾನಾಂ
ಪತ್ತನಾಜೆ ತಂಬಿಲಕ್ಕೆ ಬರ್ತಾ ಇದ್ದಾರೆಲ್ಲ ಹಿಡ್ಕೊಂಡು. ನಾವು ದೂರದಿಂದ ನೋಡುದು, ಒಳಗೆ ಹೋಗುವಾಗಿಲ್ಲ. ಪತ್ತನಾಜೆಯಂದು ಭೂತ ತಂಬಿಲ ನಡೆಸುತ್ತಾರೆ. ಇದು ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ನಡೆಯುತ್ತದೆ. ಗುಳಿಗ ಕಟ್ಟೆ, ಭೈರವ ಕಟ್ಟೆಗಳಲ್ಲಿ ಪತ್ತನಾಜೆ ಬಡಿಸುವ ಆಚರಣೆಯೊಂದಿಗೆ ತಂಬಿಲ ಕಟ್ಟುತ್ತಾರೆ. ಗುಳಿಗ ದೈವ ಜನರನ್ನು ರೋಗಗಳಿಂದ ಕಾಪಾಡುತ್ತಾನೆ, ಹಾಗೂ ಭೈರವ ದೈವ ಜಾನುವಾರುಗಳಿಗೆ ಬರುವ ತೊಂದರೆಗಳನ್ನು ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ನಮ್ಮ ಈ ತುಳುನಾಡಿನಲ್ಲಿದೆ. ಜತೆಗೆ ವನದಲ್ಲಿ ಬಡಿಸುವುದು, ಜಾಗೆಯ ಶಕ್ತಿಗೆ ಬಡಿಸುವುದು ಎಂಬ ಕ್ರಮಗಳು ಮಾಡುತ್ತಾರೆ. ಪತ್ತನಾಜೆಯ ನಂತರದ ದಿನಗಳಲ್ಲಿ ಭೂತ ಆರಾಧನೆಯು ನಡೆಯುವುದಿಲ್ಲ. ಅದೇ ರೀತಿ ಭೂತ ಕಟ್ಟುವವರು, ನೇಮ ನಡೆಸಿಕೊಡುವವರು ಒಪ್ಪಿಕೊಳ್ಳುವುದೂ ಇಲ್ಲ.
ಈಗ ನಮಗೆ ಇದು ಈಗೇನಿಲ್ಲ ಹೇಳುದು ಎಂತದ ಬೇರೆ ಶಬ್ದ ಇನ್ನು ಸಾಂಸ್ಕೃತಿಕವಾಗಿ ನೋಡುವುದಾದರೆ ಆರಾಧನಾ ನೆಲೆಯು ನಡೆಯುವ ಹಾಗೂ ದೇವಸ್ಥಾನಗಳಲ್ಲಿ ನಡೆಸಿಕೊಂಡು ಬರುತ್ತಿರುವ ನೂರಾರು ಯಕ್ಷಗಾನ ಮೇಳಗಳು ತಮ್ಮ ತಿರುಗಾಟದ ಆಟಗಳನ್ನು ನಿಲ್ಲಿಸುತ್ತವೆ. ತಿರುಗಾಟ ಮುಗಿಸುವ ಕಡೆಯ ದಿನ ಆಟ ಆಡಿ ಗೆಜ್ಜೆ ಕಳಚಿ ಪೂಜೆ ಸಲ್ಲಿಸಿ ತಿರುಗಾಟದ ಮುಕ್ತಾಯ ಮಾಡುತ್ತಾರೆ. ಮತ್ತೆ ಮುಂದೆ ಬರುವ ದೀಪಾವಳಿಯ ಸಂದರ್ಭದಲ್ಲಿ ದೇವಸ್ಥಾನದ ಮೇಳಗಳ ಕಲಾವಿದರು ದೇವರ ಎದುರು ನಾಟ್ಯ ಪ್ರದರ್ಶನ ಮಾಡಿ ಆಟದ ಸೇವೆಗಳನ್ನು ಆರಂಭಿಸುತ್ತಾರೆ. ಈ ಪತ್ತನಾಜೆಯ ದಿನ ಹತ್ತು ಹನಿ ಮಳೆ ಬರಬೇಕು ಎಂಬ ನಂಬಿಕೆಯೂ ಇದೆ. ಅದು ಆ ಮರದ ಬೇರೆ ಎದ್ದಿಕ್ಕದ ಅಲ್ಲಿ ಮರ ಬೇರೆ ದೂರ ಮೂರಲ್ಲ ಅಲ್ಲಪ್ಪ ಕುರ್ಚಿ ಮಾಡಿ ಮಾಡಿ ಅದು ಎಲ್ಲಿದ್ದಪ್ಪ ಈಗ ಒಂದು ಕುರ್ಚಿ ಅಲ್ಲಿ ಮಡಗಿದ್ದಲ್ಲ ಅದರ ದಾರಿ ಬಿದ್ದಿದೆ ಅಲ್ಲಿ ಮೂರೇ ಆಗಲಿ ಎರಡಾಗಲಿ ಅಂತ ಮೂರೇ ಕಳೆದ ವರ್ಷ ಅಲ್ಲ ಆಚೆ ವರ್ಷ ದೊಡ್ಡ ಬಟ್ಟೆ ಆಯ್ತು ಬಟ್ಟೆ ನೋಡಿ ಅಲ್ಲಿ ಅದೇ ಬೇಕಷ್ಟೆ ಹಂಗೆ ಇದೇ ರೀತಿ ಕಬ್ಬಿಣದ ಒಟ್ಟಾರೆ ಈ ಮಳೆ ನೆಲ ನಿಸರ್ಗದ ಸಂಬಂಧದ ಆಚರಣೆಗಳನ್ನು ಅದರ ಹಿಂದೆ ಕಾಳಜಿಯನ್ನು ಉಳಿಸಿ ಬೆಳೆಸುವುದು ಈ ಭಾಗದ ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹತ್ತಿರದಲ್ಲಿ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಇವತ್ತಿಗೆ ನಮ್ಮ ಚಾನಲ್ ಶುರು ಮಾಡಿ ಒಂದು ವರ್ಷ ಆಯಿತು. ಅದೇ ಥರ ನಾವು 2000 ಸಬ್ಸ್ಕ್ರೈಬರ್ ಹತ್ರ ಮುಟ್ತಾ ಬಂದ್ವಿ. ಇನ್ನೂ ಸಹ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡ್ತಾ ಇರಿ. ನಮಗೂ ಆಗ ಖುಷಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮನೆಯಲ್ಲೇ ಇರಿ, ಜಾಗ್ರತೆ ಎಂದೇ ಇರಿ. Again, it's a red stick.